ರಾಜೀನಾಮೆ ಪಾಲಿಟಿಕ್ಸ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿಎಂ ಬಿಎಸ್ವೈ. ಬಿಎಸ್ವೈ ರಾಜೀನಾಮೆ ಬಾಂಬ್ ರಹಸ್ಯದಿಂದ ಬಹಳದೊಂದು ಗಟ್ಟಿಯಾದಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಸಿಎಂ ಸಂದೇಶ ನಿಜಕ್ಕೂ ಹೈಕಮಾಂಡ್ಗ ಅಥವಾ ದೆಹಲಿಗೆ ಹೋದವರಿಗ? ಸದ್ದಡಗಿದ್ದಂತಹ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ ಸಿಎಂ ಬಾಂಬ್, ನಾಯಕತ್ವ ಬದಲಾವಣೆಯ ಗಾಳಿ ಸುದ್ದಿಗೆ ಗುನ್ನ ಕೊಟ್ರ ಸಿಎಂ. ಸಿಎಂ ಬಿಎಸ್ವೈ ರಾಜೀನಾಮೆ ಬಾಂಬ್, ಹೈಕಮಾಂಡ್ಗೂ ಕಳವಳ. ರಾಜೀನಾಮೆ ಮಾತಿಗೆ ಸಿಎಂಗೆ ಈಗ ಸಮಜಾಯಿಷಿ ಕೊಡಬೇಕಾಗಿದೆ ಹೈಕಮಾಂಡ್. ಸಿಎಂ ಬದಲಾವಣೆಯ ವಿಚಾರದಲ್ಲಿ ಹಾಗಿದ್ರೆ ಹೈಕಮಾಂಡ್ ಬಿಸಿ ಮುಟ್ಟಿಸುತ್ತ? ಯಡಿಯೂರಪ್ಪ ಹೇಳಿಕೆಯ ಬೆನ್ನಲ್ಲೇ ಕೇಸರಿ ಪಡಸಾಲೆಯಲ್ಲಿ ಬಹುದೊಡ್ಡ ಚರ್ಚೆಯಾಗ್ತಾ ಇದೆ. ಗಟ್ಟಿ ಸಂದೇಶ ಕೊಟ್ಟಿದ್ದಾರೆ ಸಿಎಂ. ಹೈಕಮಾಂಡ್ಗೆ ನನ್ನ ಮೇಲೆ ವಿಶ್ವಾಸ ಇರೋವರೆಗೂ ಕೂಡ ನಾನು ಈ ಸ್ಥಾನದಲ್ಲಿ ಮುಂದುವರಿತೇನೆ. ಸಿಎಂ ಕೊಟ್ಟಂತಹ ಈ ಹೇಳಿಕೆ ಇದೊಂದು ನಿಜಕ್ಕೂ ಮಾಸ್ಟರ್ ಸ್ಟ್ರೋಕ್. ಪಕ್ಷದ ಶಿಸ್ತು ಮೀರಿ ಹೋಗೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಬಿಎಸ್ವೈ ಈ ಮೂಲಕ ರವಾನಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ಆನಂದ್ ಬೈದ್ರ ಮನೆಗೆ ಸಂಪರ್ಕದಲ್ಲಿದ್ದಾರೆ. ಆನಂದ, ನಿಜಕ್ಕೂ ಸಿಎಂ ಕೊಟ್ಟಂತಹ ಈ ಮಾಸ್ಟರ್ ಸ್ಟ್ರೋಕ್ ಏನಿದೆ, ಇದು ದೊಡ್ಡ ಸಂಚಲನ ಮೂಡಿಸ್ತಾ ಇದೆ. ಇದು ಯಾವ ಬೆಳವಣಿಗೆಗೆ ಕಾರಣ ಆಗಬಹುದು? ನಿಜಕ್ಕೂ ವರಿಷ್ಠರು ಮೌನ ಮುರಿತಾರ? ಪ್ರತಿಮಾ, ನಿನ್ನೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೊಟ್ಟಿರತಕ್ಕಂತ ಹೇಳಿಕೆ ನಿಜವಾಗ್ಲೂ ಕೂಡ ಪಕ್ಷದ ಒಳಗಡೆ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟಾಕಿದೆ. ಯಾಕೆಂತಂದ್ರೆ ಹೈಕಮಾಂಡ್ ಇಲ್ಲಿ ಹೈಕಮಾಂಡ್ ನನ್ನ ಬಗ್ಗೆ ಎಲ್ಲಿ ತನಕ ವಿಶ್ವಾಸ ಇಟ್ಟಿರುತ್ತೋ ಅಲ್ಲಿ ತನಕನು ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತಕ್ಕಂಥ ಮಾತನ್ನ ಬಿಎಸ್ ಯಡಿಯೂರಪ್ಪರು ಹೇಳಿದ್ದಾರೆ. ಅಂದ್ರೆ ಆ ಮೂಲಕ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡೋರಿಗೆ ಒಂದು ಶಾಕ್ ಅನ್ನು ಕೊಟ್ಟಿದ್ರೆ ಹೈಕಮಾಂಡ್ ಈ ಸಂಬಂಧಪಟ್ಟಾಗೆ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈಗ ಬಿಜೆಪಿ ಒಳಗಡೆ ಒಂದು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಹೈಕಮಾಂಡ್ ನಾಯಕರು ಈ ಬಿಕ್ಕಟ್ಟಿಗೆ ಸಂಬಂಧಪಟ್ಟಾಗೆ ಒಂದು ಸಮಜಾಯಿಷಿ ಕೊಡಬೇಕು ಅಂತ ಹೇಳಿ. ಅಂದ್ರೆ ನಾಯಕತ್ವ ಸಂಬಂಧಪಟ್ಟಾಗೆ ಇದು ಮುಗಿದ ವಿಚಾರವೋ ಅಥವಾ ಈ ಬಗ್ಗೆ ಮುಂದಾಗ್ತಕ್ಕಂಥ ನಿರ್ಧಾರ ಏನು ಎಲ್ಲದರ ಬಗ್ಗೆ ಕೂಡ ಒಂದು ಸಮಜಾಯಿಷಿ ಕೊಡತಕ್ಕಂಥ ಅನಿವಾರ್ಯತೆ ಮತ್ತು ಅಗತ್ಯತೆಗಳನ್ನ ಯಡಿಯೂರಪ್ಪ ಅವರ ಹೇಳಿಕೆ ಸೃಷ್ಟಿ ಮಾಡಿದೆ. ಆ ಕಾರಣಕ್ಕಾಗಿ ಕೇಂದ್ರ ನಾಯಕರು ಈ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕೆಂತಂದ್ರೆ ಕೇಂದ್ರ ನಾಯಕರು ಈ ಬಿಕ್ಕಟ್ಟಿ ಸಂಬಂಧಪಟ್ಟಾಗಿ ಒಂದು ಸ್ಪಷ್ಟನೆ ಕೊಡಲೇಬೇಕಾದ ಅನಿವಾರ್ಯತೆ ಇದೆ. ಯಾಕಂದ್ರೆ ಸರ್ಕಾರ ಮತ್ತು ಪಕ್ಷದ ಮಧ್ಯೆ ಒಂದು ದೊಡ್ಡ ಮಟ್ಟದ ಚರ್ಚೆ ಕಾರಣವಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ ಏನಾಗತ್ತೆ ಅನ್ನೋದನ್ನ ಒಂದು ಸಮಜಾಯಿಷಿ ಕೊಡುವಂತ ಜವಾಬ್ದಾರಿ ಈಗ ಕೇಂದ್ರ ನಾಯಕರ ಮೇಲಿದೆ. ಆ ಕಾರಣಕ್ಕಾಗಿ ಕೇಂದ್ರ ನಾಯಕರು ನೀಡತಕ್ಕಂಥ ಹೇಳಿಕೆ ಅಥವಾ ಸಮಜಾಯಿಷಿ ಬಹಳ ಪ್ರಮುಖವಾಗಿರುವಂತದ್ದು. ಎಲ್ಲರ ಚಿತ್ತ ಈಗ ಹೈಕಮಾಂಡ್ ಕಡೆ ಯಾಕಿದೆ ಅಂತಂದ್ರೆ ಈಗ ಸರ್ಕಾರ ಎಲ್ಲ ಒಂದ್ ಕಡೆ ಮುಂದೆ ಹೇಗಿರುತ್ತೆ ಅಂತಕ್ಕಂಥದ್ದು, ಯಾರ ನಾಯಕತ್ವ ಮುಂದುವರಿಯುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆ ಕಾರಣಕ್ಕಾಗಿ ನಿನ್ನೆ ಯಡಿಯೂರಪ್ಪರು ಕೊಟ್ಟ ಹೇಳಿಕೆ ಕೊಟ್ಟಂತ ಬೆನ್ನಲ್ಲಿ ಪಕ್ಷದ ಒಳಗಡೆ ಗಂಭೀರವಾಗಿರುವಂತಹ ಸಮಾಲೋಚನೆಗಳು ಚರ್ಚೆಗಳು ಮುಂದುವರೆದಿದೆ. ಕೇಂದ್ರ ನಾಯಕರು ಮುಂದಿನ ಕೆಲ ದಿನಗಳಲ್ಲಿ ಈ ಸಂಬಂಧಪಟ್ಟಾಗಿ ಒಂದು ಸ್ಪಷ್ಟನೆ ಕೊಡೋದ್ರ ಮೂಲಕ ಉಂಟಾಗಿರ್ತಕ್ಕಂಥ ಗೊಂದಲಕ್ಕೆ ಬ್ರೇಕ್ ಹಾಕ್ತಾರ, ಅಥವಾ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಯಾರು ದೆಹಲಿಗೂ ಲಾಬಿ ಮಾಡ್ತಾ ಇದ್ರು ಅವರಿಗೆ ಯಾವ ರೀತಿ ಸಂದೇಶವನ್ನು ಕೊಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಕೇವಲ ಇದು ಯಡಿಯೂರಪ್ಪರ ಹೇಳಿಕೆ ನಿನ್ನೆ ಹೇಳಿಕೆಗಷ್ಟೇ ಸೀಮಿತ ಆಗುದಿಲ್ಲ, ಇದು ರಾಜ್ಯ ರಾಜಕಾರಣದ ಮುಂದಿನ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ. ಕೇಂದ್ರ ನಾಯಕರ ಒಂದು ಮುಂದಿನ ಸಂದೇಶಗಳು ಏನಿರುತ್ತೆ ಅನ್ನೋದು ಕೂಡ ಸ್ಪಷ್ಟೀಕರಣಗೊಳಿಸಬೇಕಾಗಿರ್ತಕ್ಕಂಥ ಅಗತ್ಯತೆಗಳನ್ನು ಸೃಷ್ಟಿ ಮಾಡಿದೆ. ಹಾಗಾಗಿ ಯಡಿಯೂರಪ್ಪರ ಹೇಳಿಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಕ್ಷದ ನಾಯಕರೆಲ್ಲರೂ ಕೂಡ ಕೇಂದ್ರ ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.